ग्लोबल वेस्ट कोस्ट किचन इवत्तु इन्नोंदु दिडीर रेसिपी रेडी माड्ता इदीनि नोडि नोड्ता इरबहुदु नीवु एनु अंत गोत्तिदे निमगेल्ल नुग्गे सोप्पु एळे नुग्गे सोप्पु तगोंडिदीनि नोडि सो इदन्नल्लि नानु इवत्तु दिडीर रेसिपी माड्तीनि इदन्न फस्ट् एनु माड्बेकु नीवु इदन्नेल्ल क्लीन आगि नोडि ओंदु पात्रदल्लि अरिशिण मत्ते उप्पु हाकि इट्टिदीनि नीरिगे सो क्लीन आगि एळेगळन्नेल्ल हीगे बिडिसि अदक्के हाकबेकु हाकि ओंदु 10 ನಿಮಿಷ ಹಾಗೆ ಬಿಡಿ ಯಾಕಂದ್ರೆ ಇದರಲ್ಲಿ ಹುಳಗಳೆಲ್ಲ ಇರ್ತವೆ ಅದಕ್ಕೆ ಅರಿಶಿನ ಮತ್ತೆ ಉಪ್ಪು ಹಾಕಿ ಇಟ್ರೆ ಎಲ್ಲ ಕ್ಲೀನ್ ಆಗುತ್ತೆ ಇದನ್ನ ಕ್ಲೀನ್ ಆಗಿ ತೊಳೆದು ಆಮೇಲೆ ಹೆಂಗ್ ಮಾಡಬೇಕು ತೋರಿಸ್ ಕೊಡ್ತೀನಿ ನೋಡಿ ಒಂದು ಬಾಂಡ್ಲಿ ಇಡಿ ಬಾಂಡ್ಲಿಗೆ ತುಪ್ಪ 1 ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಬಿಸಿ ಆಗಲಿ ನಾನು ಅರ್ಧ ಸ್ಪೂನ್ ಜೀರಿಗೆ ಯೂಸ್ ಮಾಡ್ತಾ ಇದೀನಿ ನಿಮ್ಮದು ಕ್ವಾಂಟಿಟಿ ಎಷ್ಟಿದೆ ಅದರ ಪ್ರಕಾರ ನೀವು ಜೀರಿಗೆಯನ್ನು ಯೂಸ್ ಮಾಡಿ ನೋಡಿ ಇದು ಅರಿಶಿನ ಮತ್ತೆ ಉಪ್ಪು ಹಾಕಿ ಕ್ಲೀನ್ ಆಗಿ ತೊಳೆದ ಸೊಪ್ಪು ನುಗ್ಗೆ ಸೊಪ್ಪು ಸೋ ಜೀರಿಗೆ ಹಾಕಿ ಒಂದು ಹಸಿಮೆಣಸನ್ನ ಚೂರು ಹೀಗೆ ಕಟ್ ಮಾಡಿ ಹಾಕಿ ಇಲ್ಲಾದ್ರೆ ಅದು ತಿರಿತದೆ ನಾಲ್ಕು ಹಸಿಮೆಣಸು ಹಾಕ್ತಾ ಇದೀನಿ ಹಸಿಮೆಣಸು ಬೇಯ್ತಾ ಇದೆ ಇದನ್ನು ಇದಕ್ಕೆ ಹಾಕಿ ಇದು ಸರಿಯಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಮತ್ತೆ ಹೇಗೆ ಮಾಡಬೇಕು ನಾನು ತೋರಿಸ್ತೀನಿ ನೋಡಿ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕೋಕೋನಟ್ ತುರಿ ತೆಂಗಿನಕಾಯನ್ನು ಸ್ವಲ್ಪ ತುರಿದು ಅರ್ಧದಲ್ಲಿ ಅರ್ಧ ಸಾಕು ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಇದೆ ಸ್ವಲ್ಪ ನೋಡಿ ಹಾಕ್ತಾ ಇದ್ದೀನಿ ಇಷ್ಟು ಹಾಕಿ ಸ್ವಲ್ಪ ಪರಿಮಳ ಬರುವಷ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಪರಿಮಳ ಬರಬೇಕು ನೋಡಿ ಫ್ರೈ ಆಗ್ತಾ ಇದೆ ಪರಿಮಳ ಬರ್ತಾ ಇದೆ ಇದಕ್ಕೆ ಒಂದು ಚಿಕ್ಕದು ನೋಡಿ ಹುಣಸೆಹಣ್ಣು ಒಂದು ಚಿಕ್ಕದು ಹುಣಸೆಹಣ್ಣು ಒಂದು ಗೋಲಿಯಷ್ಟು ದೊಡ್ಡದು ಹುಣಸೆಹಣ್ಣನ್ನು ಹಾಕಿ ಸೊ ಅದು ಮಿಕ್ಸಿಗೂ ಹಾಕ್ಬೋದು ಹುಣಸೆಹಣ್ಣು ನೀವು ಇದಕ್ಕೆ ಹಾಕಬೇಕಂತೇನಿರಲ್ಲ ಸೊ ನಾನು ಇದಕ್ಕೆ ಹಾಕಿದ್ದೀನಿ ಅಷ್ಟೇ ಇದನ್ನು ಇದು ಆರಿದ್ಮೇಲೆ ಇದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡೋಣ ನೋಡಿ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿ ಆಮೇಲೆ ಏನು ಮಾಡಬೇಕು ಹೇಳ್ತೀನಿ ಇದು ನೋಡಿ ಮಿಕ್ಸ್ ಮಾಡಿದ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಇದೆ ಇದಕ್ಕೊಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡಿ ತೋರಿಸ್ತೀನಿ ಹೇಗಂತ ಒಗ್ಗರಣೆ ಮಾಡ್ತೀನಿ ಈಗ ಸೊ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನಾನು ಇದನ್ನ ಒಂದು ಅರ್ಧ ಸ್ಪೂನು ಉದ್ದಿನ ಬೇಳೆ ಹಾಕಿ ಒಂದು ಚಿಕ್ಕದು ಬ್ಯಾಡಗಿ ಚಿಲ್ಲಿ ಕಟ್ ಮಾಡಿ ಹಾಕಿ ಇದು ಜೀರಿಗೆ ಹಾಕಿರೋದ್ರಿಂದ ಇದನ್ನು ಜೀರಿಗೆ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಮಿಕ್ಸ್ ಆಗಿ ಯಾವುದೂ ಸ್ಮೆಲ್ ಸಿಗಲ್ಲ ಅದಕ್ಕೆ ನಾನು ಜೀರಿಗೆ ಒಗ್ಗರಣೆ ಹಾಕ್ತೀನಿ ನೋಡಿದ್ರೆ ಬೇವಿನ ಸೊಪ್ಪು ಕ್ಲೀನಾಗಿ ಒಗ್ಗರಣೆ ಹಾಕಿ ನೋಡಿ ಒಗ್ಗರಣೆ ರೆಡಿ ಆಗಿದೆ ಸೊ ಇದಕ್ಕೆ ಚಟ್ನಿಗೆ ಇದನ್ನು ಹಾಕಿಬಿಟ್ಟು ಮುಚ್ಚಿರ್ಬೇಕು ಚಟ್ನಿ ರೆಡಿಯಾಗಿದೆ ನೋಡಿ ಸೊ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಚಪಾತಿ ಜೊತೆ ದೋಸೆ ಜೊತೆನೂ ತಿನ್ಬೋದು ನೀವು ಚೆನ್ನಾಗಿರುತ್ತೆ ಮನೇಲಿ ಮಾಡಿ ಟ್ರೈ ಮಾಡಿ ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಆದರೂ ನುಗ್ಗೆ ಸೊಪ್ಪನ್ನು ತಿನ್ನಿ
ಹೆಲ್ದಿ ಆಗಿರುತ್ತೆ. ಆಯುರ್ವೇದದಲ್ಲೂ ಹೇಳ್ತಾರೆ ನುಗ್ಗೆ ಸೊಪ್ಪು ತಿನ್ನಬೇಕು ಅಂತ. ನೀವು ತಿನ್ನಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ದಿಢೀರ್ ದಿಢೀರ್ ಹೊಸ ಹೊಸ ರೆಸಿಪಿ ಜೊತೆ ಬರ್ತಾ ಇರ್ತೀನಿ. ಸೊ ನಾನು ಮಾಡೋದು ಎಲ್ಲ ಸಿಂಪಲ್ ರೆಸಿಪಿಗಳು, ಹೆಲ್ದಿ ರೆಸಿಪಿಗಳು. ಓಕೆ, ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.